ಅಯೋಧ್ಯಾ ರಾಮ ಮಂದಿರಕ್ಕೆ ಯಾರಾದರೂ ಒಬ್ಬರು ಲೇ ಮಾಡಿದ್ರು ಅಂತ ಹೇಳೋದಾದ್ರೆ ಅದು ರಾಜೀವ್ ಗಾಂಧಿಯವರು. ನಾವು ದೇವಸ್ಥಾನದ ಒಳಪ್ರವೇಶಕ್ಕೆ ಅವಕಾಶ ಕೊಡಕಾಗೋದು ವರ್ಷಕ್ಕೊಂದು ಬಾರಿ ಅಂತ ಹೇಳಿ ಒಂದು ಟಿವಿ ಮೂಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಅವರು ಕ್ಯಾಂಪೇನ್ ಎಲ್ಲಿ ಕಿಕ್ ಸ್ಟಾರ್ಟ್ ಮಾಡ್ತಾರೆ ಅದು ಅಯೋಧ್ಯೆಯಲ್ಲಿ. ಸ್ನೇಹಿತರೆ ನಮಸ್ಕಾರ, ಕರ್ನಾಟಕ ಟಿವಿಗೆ ತಮ್ಮ ಎಲ್ಲರಿಗೂ ಸ್ವಾಗತ. ನಮಗೆ ಗೊತ್ತಿದೆ 5ನೇ ತಾರೀಕು ಆಗಸ್ಟು ಒಂದು 2020ರಲ್ಲಿ ಒಂದು ಇವೆಂಟ್ ಫುಲ್ ಡೇ ಆಗ್ತಿದೆ. ಏನಕ್ಕೆ ಅಂದರೆ ಅನೇಕ ವರ್ಷಗಳ ಹೋರಾಟದ ನಂತರ ರಾಮ ಜನ್ಮಭೂಮಿಯ ಶಿಲಾ ಪ್ರತಿನ್ಯಾಸ್ತಿನ ನಡೆಸಲಿಕ್ಕೆ ಹೊರಟಿದ್ದಾರೆ. ಅಂದರೆ ಭೂಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲೆಲ್ಲನೂ ತುಂಬ ಗ್ರಾಸವಾಗಿ ಚರ್ಚಿತವಾಗ್ತಿರೋಂಥ ವಿಚಾರ. ಮತ್ತೊಂದು ವಿಚಾರ ಏನು ಅಂದರೆ ಇದರಲ್ಲಿ ತುಂಬ ಜನ ಏನು ಹೇಳ್ಕೊಳ್ತಿದ್ದಾರೆ, ಎಲ್ಲರೂ ಸಹ BJPಯ ಅನೇಕ ಲೀಡರ್ಗಳು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅವ್ರನ್ನೆಲ್ಲ ನೆನೆಸಬೇಕು ಅಂತ ಹೇಳಿ ಒಂದು ವಿಚಾರ ಇರ್ತಾರೆ. ಮುಖ್ಯವಾಗಿ ನಾವು ಹೇಳಿಕೊರಟಿರತಕ್ಕಂತಹದ್ದು ಈಗ ಇತಿಹಾಸ 400 ವರ್ಷಗಳ ಇತಿಹಾಸ ಏನಿದೆ ಅದರ ಬಗ್ಗೆನೂ ಅಲ್ಲ, ಅಥವಾ BJPಯ ಇದರ ಹೋರಾಟದ ವಿಚಾರವೂ ಅಲ್ಲ. ಒಂದು ಸೂಕ್ಷ್ಮವಾಗಿ ಮಧ್ಯದಲ್ಲಿ ಎರಡು ವಿಚಾರಗಳಾಗಿತ್ತು. ಅಂದರೆ 1986ರಲ್ಲಿ ರಾಜೀವ್ ಗಾಂಧಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಫುಲ್ ಮೆಜಾರಿಟಿನಲ್ಲಿ ಅವ್ರ ಸರ್ಕಾರ ಇರುತ್ತೆ. ಹಾಗೆ ಉತ್ತರ ಪ್ರದೇಶದಲ್ಲಿ ವೀರ್ ಬಹದ್ದೂರ್ ಸಿಂಗ್ ಅನ್ನೋರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅದೇ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಡೈವರ್ಸ್ ಕೇಸು ಸಹಬಾನು ಅನ್ನೋದು, ಇದು ತುಂಬ ಚರ್ಚಿತವಾಗಿ ಮುಸ್ಲಿಂ ಪರ್ಸ್ನಲ್ ಬೋರ್ಡಿನ ಒಂದು ಒಳಪಟ್ಟಂತೆ ಅನೇಕ ಪಾರ್ಟಿಗಳು ಇದರಲ್ಲಿ ಕೇಸನ್ನು ತಮ್ಮದೇ ಕೇಸು ಅನ್ನೋ ಥರ ಹಾರ್ತಿರ್ತಾರೆ. ಸಹಬಾನು ಅನ್ನೋರು 1952ನಲ್ಲೇ ಅವ್ರ ಗಂಡನಿಂದ ಸಪ್ರೇಟಾಗಿರ್ತಾರೆ ಮಧ್ಯಪ್ರದೇಶನ ಪ್ರಾಂತ್ಯದಲ್ಲಿ. ಆದರೆ ಅವರು ಅವರ ಡೈವರ್ಸ್ ಪಿಟಿಷನನ್ನು ಮಧ್ಯಪ್ರದೇಶನ ಹೈಕೋರ್ಟಲ್ಲಿ ಫೈಲ್ ಮಾಡಿರ್ತಾರೆ. ಇದು ಅನೇಕ ವರ್ಷಗಳು ಇದರ ಹಿಯರಿಂಗ್ ಆಗಿ ಒಂದು ವರ್ಡಿಕ್ಟ್ ಬಂದಿರುತ್ತೆ. ಆ ವರ್ಡಿಕ್ಟ್ ಪ್ರಕಾರ ಸಹಬಾನು ಅವರಿಗೆ ಅವರು ಗಂಡ ಯಾರು ಮುಂಚೆ ಬಿಟ್ಟಿರ್ತಾರೆ ಅವರಿಗೆ ಅವರು ಇವರಿಗೆ ಕಾಂಪನ್ಸೇಷನ್ ಕೊಡಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಹೈಕೋರ್ಟವರು ಎತ್ತಿಡಿದಿರ್ತಾರೆ. ಈ ಸಂದರ್ಭದಲ್ಲಿ ಲೋಯರ್ ಕೋರ್ಟ್ ಎತ್ತಿಡಿದಿರ್ತಾರೆ. ಆದರೆ ಹೈಕೋರ್ಟಲ್ಲಿ ಬಂದಾಗ ವಿಚಾರನ ಅನೇಕ ಮುಸ್ಲಿಂ ಪರ್ಸ್ನಲ್ ಬೋರ್ಡ್ಸಿನ ಒತ್ತಡಕ್ಕೆ ಮಣಿದು ರಾಜೀವ್ ಗಾಂಧಿಯವರು ಆ ವಿಚಾರದಲ್ಲಿ ಹೈಕೋರ್ಟ್ಗೆ ಒಂದು ಡೈರೆಕ್ಷನ್ ಕೊಟ್ಟರು ಅನ್ನೋದು ಒಂದು ಅಂಡರ್ ಕರೆಂಟ್ ಆಗಿ ಇದ್ದಂತಹ ಒಂದು ವಿಚಾರ. ಯಾಕೆ ಅಂತಂದರೆ ಮುಸ್ಲಿಮ್ಸ್ಗೆ ನಾವು ಅಪೀಸ್ ಮಾಡಿದ್ರೆ ಆ ವೋಟ್ ಬ್ಯಾಂಕ್ ನಮಗೆ ಬರ್ತದೆ ಅನ್ನೋದು ಒಂದು ರಾಜೀವ್ ಗಾಂಧಿಯವ್ರ ಕ್ಯಾಲ್ಕುಲೇಷನ್. ಇದು ವಿಚಾರ ನಾವು ಏನಕ್ಕೆ ಅಯೋಧ್ಯ ವಿಚಾರಕ್ಕೆ ಲಿಂಕ್ ಮಾಡ್ತೀವಿ ಅಂತ ಹೇಳೋದಾದರೆ ಇದಾದಂತಹದು 86 ಫೆಬ್ರವರಿ ಮಾರ್ಚ್ ಏಪ್ರಿಲ್ನ ಸಂದರ್ಭ. ಇದೇ ಸಂದರ್ಭದಲ್ಲಿ ಒಂದು ಟಿವಿ ಮೂಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆ ಟಿವಿ ಮೂಮೆಂಟ್ ಪ್ರಕಾರ ಒಂದು ಎಲ್ಲರ ಮನೆಗಳಲ್ಲೂ ಸಹ ಹೊಸದಾಗಿ ಟಿವಿ ತರತಕ್ಕಂತಹ ಒಂದು ದೊಡ್ಡದಾಗಿ ಎಲ್ಲ ಮಿಡ್ಲ್ ಕ್ಲಾಸ್ ಏನಿದ್ದಾರೆ ಇಂಡಿಯಾದಲ್ಲಿ ಆ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ಟಿವಿ ಬರ್ತಾ ಇರುತ್ತೆ. ಆ ಟಿವಿ ಬಂದಂತಹ ಒಂದು ಸಂದರ್ಭದಲ್ಲಿ ಒಂದು ಎಂಗೇಜ್ ಮಾಡಲಿಕ್ಕೋಸ್ಕರವಾಗಿ ದೂರದರ್ಶನ್, ಆಗ ಒಂದೇ ಚಾನಲ್ ಇದ್ದಿದ್ದು ದೂರದರ್ಶನ್, ಅಲ್ಲಿ ರಾಮಾಯಣ ಅನ್ನತಕ್ಕಂತಹ ಎಪಿಸೋಡು ಟೆಲಿಕಾಸ್ಟ್ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಯಾರು ರಾಜೀವ್ ಗಾಂಧಿಯವ್ರಿಗೆ ಅಡ್ವೈಸರ್ಸ್ ಇದ್ರೋ ನಮಗೆ ಸರಿಯಾಗಿ ಗೊತ್ತಿಲ್ಲ, ಈ ವಿಚಾರವಾಗಿ ಅಡ್ವೈಸ್ ಮಾಡಿದ್ರು. ಆದರೆ ಅಡ್ವೈಸ್ ಮಾಡಿದಂಥವ್ರು ಏನು ಹೇಳ್ತಾರೆ, ನಾವು ಹಿಂದೂ ಅಪೀಸ್ ಮಾಡಲಿಕ್ಕೋಸ್ಕರವಾಗಿ 1948ರಿಂದ ನಡೀತಿದ್ದಂತಹ ಸಿವಿಲ್ ಡಿಸ್ಪ್ಯೂಟ್ ಏನಿತ್ತು, 1959ನಲ್ಲಿ ಇನ್ನೊಂದು ಏನು ಸಿವಿಲ್ ಡಿಸ್ಪ್ಯೂಟ್ ಆಗಿತ್ತು, 1981ನಲ್ಲಿ ಒಂದು ಸಿವಿಲ್ ಡಿಸ್ಪ್ಯೂಟ್ ಏನಾಗಿತ್ತು, ಎಲ್ಲ ಕೇಸಸ್ಸು ಮರ್ಜ್ ಮಾಡಿ 1981ನಲ್ಲಿ ಒಂದು ಅಲಹಾಬಾದ್ ಹೈಕೋರ್ಟ್ ಅಂದರೆ ಉತ್ತರ ಪ್ರದೇಶನ ಹೈಕೋರ್ಟ್ನಲ್ಲಿ ಏನು ದಾವೆ ಇತ್ತು, ಆ ದಾವೆ ಏನಿತ್ತು, ಆ ದಾವೆಗೆ ಒಂದು ಮುಸ್ಲಿಂ ಒಂದು ಉತ್ತರ ಪ್ರದೇಶನ ಸರ್ಕಾರ ಒಂದು ಅರ್ಜಿ ಹಾಕ್ಕೊಂಡಿರುತ್ತೆ, ನಾವು ದೇವಸ್ಥಾನದ ಒಳಪ್ರವೇಶಕ್ಕೆ ಅವಕಾಶ ಕೊಡೋಕ್ಕಾಗೋದು ವರ್ಷಕ್ಕೊಂದು ಬಾರಿ ಅಂತ ಹೇಳಿ. ಈ ಆರ್ಡರ್ನ ಉತ್ತರ ಪ್ರದೇಶ ಸರ್ಕಾರಕ್ಕೆ ರಾಜೀವ್ ಗಾಂಧಿಯವರೇ ಖುದ್ದಾಗಿ ಒಂದು ಪತ್ರ ಮೂಲಕ ಬರೆದು ನೀವು ಇದರ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ನಮಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಪ್ರತಿನಿತ್ಯ ಪೂಜೆ ನಡೆದರೂ ಸಹ
ನಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅಂತ ಹೇಳಿ ಒಂದು ಪತ್ರನ ರವಾನೆ ಮಾಡುತ್ತಾರೆ ವೀರ್ ಬಹದ್ದೂರ್ ಸರ್ಕಾರ ವೀರ್ ಬಹದ್ದೂರ್ ಸಿಂಗ್ ಅವರಿಗೆ ಅವರ ಸರ್ಕಾರಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಅವರು ಇದೇ ಹೇಳಿಕೆಯನ್ನು ಹೋಗಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇಟ್ಟರು ಅಂತ ಅನ್ನೋದು ವಿಚಾರ ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ಅಂದ್ರೆ ಸಹಬಾನು ವಿಚಾರ ಮತ್ತು ರಾಜೀವ್ ಗಾಂಧಿ ಅವರು ಹೇಗೆ ಹಸ್ತಕ್ಷೇಪ ಮಾಡಿದ್ರು ಸಹಬಾನು ವಿಚಾರದಲ್ಲಿ ಹಾಗೆ ಅಯೋಧ್ಯಾ ಇದರಲ್ಲೂ ಸಹ ಹಸ್ತಕ್ಷೇಪ ಏನು ಮಾಡ್ತಾರೆ ಇದು ರಾಮ ಮಂದಿರ ವಿಚಾರಕ್ಕೆ ಒಂದು ಅಡಿಪಾಯ ಆಗುತ್ತೆ ಅಂತಂದ್ರೆ ಒಂದು ಫೌಂಡೇಶನ್ ಸ್ಟೋನ್ ಯಾರಾದರೂ ಒಬ್ಬರು ರಾಮ ಮಂದಿರಕ್ಕೆ ಅಯೋಧ್ಯಾ ರಾಮ ಮಂದಿರಕ್ಕೆ ಯಾರಾದರೂ ಒಬ್ಬರು ಲೇ ಮಾಡಿದ್ರು ಅಂತ ಹೇಳೋದಾದರೆ ಅದು ರಾಜೀವ್ ಗಾಂಧಿ ಅವರು ಅಂತ ಹೇಳಬಹುದು ಇದೇ ವಿಚಾರವಾಗಿ ಅಂದ್ರೆ ಅವರೇನ ಲೋಬಟೆನ್ಸ್ ಭೂಮಿ ಪೂಜೆ ಮಾಡಲಿಲ್ಲ ಆದರೆ ಅವರೇನು ಮಾಡ್ತಾರೆ ದೇವಸ್ಥಾನನ ಓಪನ್ ಮಾಡಿ ದೇವರ ಪೂಜೆಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ವಾರಕ್ಕೊಂದು ಸತಿ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟಲ್ಲಿ ಆರ್ಡರ್ ಮಾಡಿದ್ರು ಸಹ ಪ್ರತಿನಿತ್ಯ ಹೋಗಿ ಪೂಜೆ ಮಾಡಲಿಕ್ಕೆ ಜನ ಪ್ರಾರಂಭ ಮಾಡ್ತಾರೆ ಅದು ಅದರ ನಂತರ ರಾಜೀವ್ ಗಾಂಧಿ ಅವರು ಇನ್ನೊಂದು ಗಿಮಿಕ್ ಮಾಡ್ತಾರೆ ಪೊಲಿಟಿಕಲ್ ಗಿಮಿಕ್ ಏನು ಅಂದರೆ 1989 ಜನರಲ್ ಎಲೆಕ್ಷನ್ಸ್ಗಿಂತ ಮುಂಚೆ ಏನು ನವೆಂಬರ್ ಎಲೆಕ್ಷನ್ಸ್ ಆಯಿತು ಅದಕ್ಕಿಂತ ಮುಂಚೆ ಅವರು ಕ್ಯಾಂಪೇನ್ ಎಲ್ಲಿ ಕಿಕ್ ಸ್ಟಾರ್ಟ್ ಮಾಡ್ತಾರೆ ಅದು ಅಯೋಧ್ಯೆಯಲ್ಲಿ ಅಯೋಧ್ಯನಲ್ಲೇ ಅವ್ರು ಕಿಕ್ ಸ್ಟಾರ್ಟ್ ಮಾಡೋದು ಅಂದರೆ ಎಲ್ಲ ನಾನು ಅಪೀಸ್ ಮಾಡಿಬಿಟ್ಟಿದ್ದೀನಿ ಮುಸ್ಲಿಮ್ಸ್ನ ಹಾಗೆ ಅಪೀಸ್ ಮಾಡಿಬಿಟ್ಟಿದ್ದೀನಿ ಅಪೀಸ್ನ ಹಿಂದೂಸ್ನ ಅಪೀಸ್ ಮಾಡಲಿಕ್ಕೋಸ್ಕರವಾಗಿ ಒಂದು ದೇವಸ್ಥಾನವನ್ನು ಪುನರಾರಂಭಿಸಿದ್ದೇವೆ ಹಾಗೆ ಅಯೋಧ್ಯೆಯಿಂದ ನಾವೇನಾದರೂ ಕಿಕ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಹಿಂದೂ ವೋಟ್ ಬೇಸು ಹಿಂದೂ ವೋಟ್ ಬ್ಯಾಂಕು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದಂಥವರು ರಾಜೀವ್ ಗಾಂಧಿಯವರು ಆದರೆ ಅದರಲ್ಲಿ ಆ ಎಲೆಕ್ಷನ್ಸಲ್ಲಿ ಬೋಫರ್ಸ್ ಕೇಸಿಂದ ಅವರ ಒಂದು ಆಂತರಿಕವಾದಂತಹ ವಿಚಾರಗಳಿಂದ ಚುನಾವಣೆ ಸೋಲ್ತಾರೆ ಆದರೆ ಇದೆಲ್ಲದಕ್ಕಿಂತ ಇನ್ನೊಂದು ವಿಚಾರ ಆ 89 ಸಂದರ್ಭ ಏನಿತ್ತು 1990 ಏನಂತ ಆಯಿತು ಸಂದರ್ಭ ಅಂದರೆ 1990 ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಅವರು ಯಾದವ್ ಸರ್ಕಾರ ಇದ್ದರೂ ಸಹ ಅಂದರೆ ಜನತಾದಳ ಸರ್ಕಾರ ಇತ್ತು ಹಾಗೆ ಕೇಂದ್ರದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇತ್ತು ರಥಯಾತ್ರೆ ಅದೇ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿದ್ದಂತಹವರು ಬಿ ಜೆ ಪಿಯವರು ಎಲ್ ಕೆ ಅದ್ವಾನಿಯವರು ಲಾಲ್ಕೃಷ್ಣ ಅದ್ವಾನಿಯವರು ಅವರ ರಥಯಾತ್ರೆನ ಜನತಾದಳ ಸರ್ಕಾರ ಸೋಮನಾಥ್ ಗುಜರಾತ್ನಲ್ಲಿ ಸೋಮನಾಥ ಸ್ಟಾರ್ಟ್ ಆಗಿ ಮಧ್ಯಪ್ರದೇಶಕ್ಕೆ ಬಂದು ರಾಜಸ್ಥಾನಕ್ಕೆ ಬಂದು ಉತ್ತರ ಪ್ರದೇಶಕ್ಕೆ ರಥಯಾತ್ರೆ ಬರುತ್ತೆ ರಥಯಾತ್ರೆ ಬಂದರೂ ವಾಪಸ್ಸು ಅದು ಅಯೋಧ್ಯೆಗೆ ಹೋಗ್ಲಿಕ್ಕಿಂತ ಮುಂಚೆ ಬಿಹಾರ್ಗೆ ಹೋಗುತ್ತೆ ಆ ಫಸ್ಟ್ ಲ್ಯಾಪ್ ಏನಿತ್ತು ಉತ್ತರ ಪ್ರದೇಶದಲ್ಲಿ ಆಗ ಮುಲಾಯಂ ಸಿಂಗ್ ಯಾರಿದ್ದರು ಮುಖ್ಯಮಂತ್ರಿಗಳಾಗಿ ಆ ರಥಯಾತ್ರಕ್ಕೆ ಯಾವುದೇ ರೀತಿ ಅಡ್ಡಿ ಮಾಡಲಿಕ್ಕಿಲ್ಲ ಜನತಾದಳದ ಸರ್ಕಾರ ಕೇಂದ್ರದಲ್ಲಿತ್ತು ಜನತಾದಳದ ಸರ್ಕಾರ ಉತ್ತರ ಪ್ರದೇಶದಲ್ಲಿತ್ತು ಆದರೆ ಅದೇ ಜನತಾದಳದ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತಹ ಮುಲಾಯಂ ಸಿಂಗ್ ಯಾದವ್ ಅವರು ಅದಕ್ಕೆ ರಥಯಾತ್ರೆಗೆ ಫಸ್ಟ್ ಲ್ಯಾಪ್ನ ಅಡ್ಡಿ ಮಾಡಲಿಕ್ಕಿಲ್ಲ ಅದೇ ಜನತಾದಳ ಸರ್ಕಾರದ ಲಾಲೂ ಪ್ರಸಾದ್ ಯಾದವ್ ಅವರು ಬಿಹಾರಲ್ಲಿ ಅವ್ರನ್ನ ಸಮಸ್ತಿಪುರ್ನಲ್ಲಿ ಅರೆಸ್ಟ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಅದೂ ಸಹ ಒಂದು ಕ್ಯಾಲ್ಕುಲೇಟೆಡ್ ಮೂವ್ ಆಗಿರುತ್ತೆ ರಥಯಾತ್ರನ ಅಲ್ಲಿ ನಾವು ನಿಷೇಧ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ ವೋಟ್ ಬ್ಯಾಂಕು ನಮ್ಮದು ಹಾಗೆ ಉಳ್ಕೊಳ್ಳುತ್ತೆ ಅನ್ನತಕ್ಕಂಥವ್ರು ಒಂದು ಕ್ಯಾಲ್ಕುಲೇಷನ್ ಸರಿ ನಂತರದ ದಿನಗಳಲ್ಲಿ ಈಗ 1992 ಬರೋಣ 1990 ವಿಚಾರ ನಂತರ ಹೇಗೆ ಇನ್ನೊಬ್ಬ ಪ್ರಧಾನಮಂತ್ರಿ ರಾಮ ಜನ್ಮಭೂಮಿಗೆ ಹೋರಾಟದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಆದರೆ ಅವ್ರ ಎದುರುಗಡೆ ನಿಂತ್ಕೊಂಡು ಹೋರಾಟ ಮಾಡಲ್ಲ ಅಥವಾ ಯಾವುದೇ ರೀತಿ ಅವರ ಹೆಸರನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರವರು ಅಂತ ಹೇಳೋದಾದರೆ ಪಿ ವಿ ನರಸಿಂಹರಾವ್ರವರು ನೋಡಿ ಸ್ನೇಹಿತರೆ 6ನೇ ತಾರೀಕು ಡಿಸೆಂಬರ್ 1992 ಇದು ಎಲ್ಲ ಕಾರ್ಯಕರ್ತರು ಅಂದರೆ ರಾಮ ಜನ್ಮಭೂಮಿ ಕಟ್ಟತಕ್ಕಂತಹ ಒಂದು ಕಾರ್ಯಕರ್ತರು ಏನಿದ್ದರು 2.5 ಲಕ್ಷ ಜನ ಅವರು ಎಲ್ಲರೂ ಸಹ ಅಯೋಧ್ಯೆನ ರೀಚ್ ಆಗ್ತಾರೆ ಆವತ್ತು ಬಾಬ್ರಿ ಮಸೀದಿ ಡೆಮಾಲಿಷನ್ ಆಗುತ್ತೆ ಆದರೆ ಆವತ್ತೇ ಸಂಜೆಗೆ ಕಲ್ಯಾಣ ಸಿಂಗ್ ಅವರು ಆವತ್ತು ಬಿ ಜೆ ಪಿ ಗವರ್ನಮೆಂಟ್ ಇತ್ತು ಕಲ್ಯಾಣ ಸಿಂಗ್ ಅವರು ರೆಸಿಗ್ನೇಷನ್ ಕೊಡ್ತಾರೆ ರೆಸಿಗ್ನೇಷನ್ ಕೊಟ್ಟ ನಂತರ ಆವತ್ತೇ ಡೆಮಾಲಿಷನ್ ಮಾಡಿದಂತಹ ಮಸೀದಿಯ ಅವಶೇಷಗಳೇನಿತ್ತು ಅದು ಖಾಲಿಯಾಗಿ ಕೆಲವೇ ಗಂಟೆಗಳಲ್ಲಿ ಖಾಲಿಯಾಗಿ ಒಂದು ಪ್ಲ್ಯಾಟ್ಫಾರ್ಮ್ ನಿರ್ಮಿತವಾಗಿ ಪ್ಲ್ಯಾಟ್ಫಾರ್ಮ್ ಒಂದು ಪೋಡಿಯಂ ನಿರ್ಮಿತ ಆಗಿತ್ತು ಆದರೆ ಪ್ಲ್ಯಾಟ್ಫಾರ್ಮ್ ನಿರ್ಮಿತ ಆಗಿರಲಿಲ್ಲ ಪ್ಲ್ಯಾಟ್ಫಾರ್ಮ್ ನಿರ್ಮಿತ ಆಗಿ ಅಲ್ಲಿ ಒಂದು ಮೇಕ್ ಶಿಫ್ಟ್ ಟೆಂಪಲ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು
ಆವತ್ತಿಗೆ ಯಾವ ಅಧಿಕಾರಿಗಳು ತೆಗೆದುಕೊಂಡಿದ್ರೋ ಆ ಅಧಿಕಾರಿಗಳು ಪಿ ವಿ ನರಸಿಂಹರಾವರ ನಿರ್ದೇಶನದ ಮೇಲೆ ತೆಗೆದುಕೊಂಡಿದ್ದರು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅದನ್ನು ಅಕ್ನಾಲೆಡ್ಜ್ ಮಾಡಬೇಕಾಗುತ್ತದೆ. ಅಂದರೆ ಈಗ ಬಿ ಜೆ ಪಿಯ ಎಲ್ ಕೆ ಅದ್ವಾನಿ ಆಗಲಿ, ಮುರಳಿ ಮನೋಹರ್ ಜೋಶಿ ಆಗಲಿ, ಅಥವಾ ಅನೇಕ ಅನೇಕ ಜನ ಹೋರಾಟಗಳನ್ನು ಮಾಡಿದ ಉಮಾಭಾರತಿ ಅವರು ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆದರೆ ಎಲ್ಲ ಹೋರಾಟಕ್ಕೆ ಬೆನ್ನೆಲುಬಾಗಿ ಒಂದು ಕಡೆ ನಿಂತಿದ್ದಂಥವರು ಕಾಂಗ್ರೆಸ್ನ ಘಟಾನುಘಟಿಗಳು ಅಂತ ಹೇಳಿದ್ರೆ ಒಪ್ಕೊಳ್ಬೇಕಾಗ್ತದೆ. ಪಿ ವಿ ನರಸಿಂಹರಾವರಾಗಲಿ, ಶರದ್ ಪವಾರ್ ಅವರಾಗಲಿ, ರಾಜೀವ್ ಗಾಂಧಿ ಅವರಾಗಲಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅನಾಲಿಸಿಸ್ಸು ಈ ಎರಡು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಹೇಳಿದಂಥ ವಿಚಾರಕ್ಕಿಂತ ಜಾಸ್ತಿ ಏನು ಅಂದರೆ, ಈ ಎಲ್ಲ ಒಂದು ಮೂಮೆಂಟಲ್ಲಿ ಏನಾಯಿತು, ಒಂದು ಹಾರ್ಡ್ ಲೈನ್ ಅಂತ ಏನಿತ್ತು ಪೊಲಿಟಿಕ್ಸ್ನಲ್ಲಿ. ಅಂದರೆ ಹಾರ್ಡ್ ಲೈನ್ ಅನ್ನೋದನ್ನು ನಾನು ಇನ್ನೂ ಒಂದು ವಿವಿಧವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ಬ್ಲ್ಯಾಕ್, ಇನ್ನೊಂದು ವೈಟ್. ಅಂದರೆ ಇದು ಸರಿ ಇದು ತಪ್ಪು, ಇದು ಸರಿ ಇದು ತಪ್ಪು ಅಂತ ಒಂದು ವಿಚಾರ ಏನಿತ್ತು ರಾಜಕಾರಣದಲ್ಲಿ ಯಾವತ್ತೂ ಇರಲಿಲ್ಲ, ಅಥವಾ ಇವತ್ತೂ ಇಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಡಿಟರ್ಮೈನ್ ಮಾಡಬೇಕು. ಅಂದರೆ ನಾವು ಮುಸ್ಲಿಮ್ಸ್ ಪರವಾಗಿ ನಿಲ್ತೇವೆ, ನಾವು ಹಿಂದೂ ಪರವಾಗಿ ನಿಲ್ತೇವೆ ಅಂತಕ್ಕಂತಹ ಒಂದು ವಿಚಾರ ಈ ಒಂದು ಎಂಟೈರ್ ಡೆವಲಪ್ಮೆಂಟ್ನಲ್ಲಿ ನಡ್ಕೊಂಬಂತು. ಈ ಎಂಟೈರ್ ಡೆವಲಪ್ಮೆಂಟ್ಗೆ ಅಂದರೆ ಏನಾಯಿತು, ನಾನು ಈಗ ಏಕಾಏಕಿ ಹೇಳಲಿಕ್ಕೆ ಹೊರಟಿದ್ದೇನು ಅಂದರೆ, ಯಾವ ಕಾಂಗ್ರೆಸ್ ಪಕ್ಷ ರಾಮ ಮಂದಿರಕ್ಕೆ ಒಂದು ಅಡಿಪಾಯ ಮಾಡಿತು, ಅದು ರಾಜೀವ್ ಗಾಂಧಿಯವ್ರ ಕಾಲ ಆಗಲಿ, ನಂತರ ಪಿ ವಿ ನರಸಿಂಹರಾವ್ರ ಕಾಲ ಆಗಲಿ, ಮಧ್ಯದಲ್ಲಿ ಜನತಾ ದಳ, ಈ ಎಲ್ಲ ವ್ಯಕ್ತಿಗಳು ಸಹ ನಂತರ ನಾವು ಮುಸ್ಲಿಂ ಪರವಾಗಿ ನಿಂತ್ಕೊಳ್ತೇವೆ ಅಥವಾ ಮೈನಾರಿಟಿ ಪರವಾಗಿ ನಿಂತ್ಕೊಳ್ತೇವೆ ಅಂತಕ್ಕಂಥ ಒಂದು ಆಗ್ಲೈನ್ ತೆಗೆದುಕೊಂಡು. ಇದು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಆದರೆ ಚರ್ಚೆಗೆ ನಿಮ್ಮಲ್ಲಿ ಒಳಪಡಬೇಕು, ಅಂದರೆ ನಮ್ಮ ಅಂತರಾತ್ಮದಲ್ಲಿ ಒಳಪಡಲಿ ಅಂತ ಹೇಳಿ ನಾನು ವಿಚಾರ ಮುಗಿಸ್ತೇನೆ ಸ್ನೇಹಿತರೆ. ಧನ್ಯವಾದ.